ಹಾಯ್ ಹಲೋ ನಮಸ್ಕಾರ ಗೆಳೆಯರೇ, ಇವತ್ತು ಒಂದು ವಿಶೇಷ ಅಂದರೆ ನಮ್ಮನೆಯ ಅಲೆಮನೆ ನಡೀತಾ ಇದೆ. ಅಲೆಮನೆ ಹಿಂದೆ ಒಳ್ಳೆ ಕೋಣಗಳನ್ನು ತಿರುಗಿಸುವ ಮೂಲಕ ಕಣೆಯನ್ನು ತಿರುಗಿಸುವ ಮೂಲಕ ನಡೀತಿತ್ತು, ಆದರೆ ಇವಾಗ ಮಿಷನ್ ಗಾಣ ಮಿಷನ್ ಕಣೆ. ಈಗ ನಮ್ಮದೊಂದು ಚಿಕ್ಕದಾದ ಅಲೆಮನೆ ಇದೆ. ಅಲೆಮನೆ ಹೇಗೆ ನಡೀತಾ ಇದೆ, ಏನೇನು ಮಾಡಿದ್ವಿ ಅದನ್ನೆಲ್ಲ ನಿಮ್ಮ ಎದುರು ಇಡ್ತೀವಿ, ಬನ್ನಿ ಸಂಭ್ರಮಿಸಿ ನೀವು ಕೂಡ. ಹಿಂದೆಲ್ಲ ಅಲೆಮನೆಗಳು ಅಂದರೆ ಸಾಮಾನ್ಯವಾಗಿ 15 ದಿವಸ ನಡೀತಿತ್ತು, 1 ತಿಂಗಳು ನಡೀತಿತ್ತು. ಕಾರಣ ಅಂದರೆ ಆವಾಗ ಅಲೆಮನೆ ಮಾಡಿದಾಗ ಕಬ್ಬನ್ನು ಗಾಣಕ್ಕೆ ಕೊಟ್ಟು ಅದನ್ನು ಹಾಲು ಮಾಡೋದು ಮತ್ತು ಅದನ್ನು ಬೆಲ್ಲ ಮಾಡೋದು ಬಹಳ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಡೀತಿತ್ತು. ಅಂದರೆ ಆವಾಗ ಲೇಬರ್ ಕೂಡ ಕಡಿಮೆ ಇದ್ದರು. ನಂತರ ಸಾಮಾನ್ಯವಾಗಿ ಕೋಣವನ್ನು ಕಟ್ಟುವಂಥ ಗಾಣ ಅಂತಾದರೆ ಅದು ತಿಂಗಳುಗಟ್ಟಲೆ ನಡೀತಿತ್ತು, ಆದರೆ ಇವಾಗ ಹಾಗಲ್ಲ. ಈಗ ಎಲ್ಲ ಕಡೆ ಮಿಷನ್ ಗಾಣ ಬಂದಿದೆ. ಮಿಷನ್ಗೆ ಹಾಕಿದರೆ 1 ತಿಂಗಳು ನಡೀತಿದ್ದ ಅಲೆಮನೆಗಳು ನಿಮಗೆ 1 ವಾರಕ್ಕೆ ಸೀಮಿತ ಆಗ್ತಾ ಇದೆ. 1 ವಾರಕ್ಕೆ ಯಾರ್ಯಾರು ನಡೀತಿತ್ತು ಅದೆಲ್ಲ 1 ದಿನ 2 ದಿನಕ್ಕೆ ಮುಗಿತಾ ಇದೆ. ಈಗ ಬದಲಾದ ಕಾಲಘಟ್ಟದಲ್ಲಿ ಬದಲಾದ ತಂತ್ರಜ್ಞಾನಗಳಿಂದ ನಮಗೆ ಅಲೆಮನೆ ಬದಲಾಗಿದೆ. ಆದರೆ ಅಲೆಮನೆಯಲ್ಲಿ ಹಾಲು ಕುಡಿಯೋ ಸಂಭ್ರಮ, ಜೋನಿ ಬೆಲ್ಲ ತಿನ್ನೋ ಸಂಭ್ರಮ, ಬೆಲ್ಲ ತಿನ್ನೋ ಸಂಭ್ರಮ, ಹಾಗೂ ಕೊಪ್ಪರಿಗೆಯಲ್ಲಿ ಬೆಲ್ಲ ಕಾಯಿಸುವಾಗ ಹತ್ತಿರ ನಿಂತು ಸಂಭ್ರಮಿಸುವ ಬಗ್ಗೆ ಎಲ್ಲ ಹಾಗೇ ಇದೆ. ಮತ್ತಷ್ಟು ಖುಷಿ ಕೊಡುತ್ತೆ. ಅಲೆಮನೆ ಅಂದರೆ ಸಾಕು, ಎಲ್ಲರೂ ಕೂಡ ಖುಷಿಯಿಂದ ಪಾಲ್ಗೊಳ್ತಾರೆ. ನಮ್ಮನೆ ಅಲೆಮನೆ ಏನೇನು ಮಾಡಿದ್ವಿ, ಹೇಗೇಗಿತ್ತು, ಯಾವ್ಯಾವ ರೀತಿಯ ಅಲೆಮನೆಯನ್ನು ಕೈಗೊಂಡ್ವಿ ಅದೆಲ್ಲ ಕೂಡ ನೀವು ನೋಡಿ, ಬಹಳ ಚೆನ್ನಾಗಿದೆ. ಏನೇನು ಮಾಡಿದ್ವಿ ಎಲ್ಲ ಪ್ರೊಸೆಸ್ನ ನಾನು ನಿಮ್ಗೆ ತೋರಿಸ್ತೀನಿ. ನೀವು ಕೂಡ ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳಿ, ಭಾಗವಹಿಸಿ, ಎಂಜಾಯ್. ತುಂಡಾಗ್ಬಿಡ್ತು ಹಂಗಾಗೋದು ಕಬ್ಬು ಭಾರಿ ಕಾಯಿ ಬದಿಗೆ ಮಾಡಪ್ಪ ಪಲ್ಯ ಹ್ಞೂ ಒಂದು ರೌಂಡ್ ಹಿಡ್ಕೊಂಡು ಹೋಗ್ಬಿಡ್ತೀನಿ. ಕಬ್ಬು ಕಡ್ದಾಯ್ತು, ಅದನ್ನು ಹೊತ್ಕೊಂಡು ಹೋಗಬೇಕಲ್ಲ. ಅಲೆಮನೆ ನಡೀತಾ ಇರೋ ಸ್ಥಳಕ್ಕೆ ಕಬ್ಬನ್ನು ಇವಾಗ ತಗೊಂಡು ಹೋಗ್ತಾ ಇದ್ದೀವಿ. ಬನ್ನಿ ನೀವು ನೋಡಿ ಹೇಗೆಲ್ಲ ತಗೊಂಡು ಹೋಗ್ತೀವಿ, ಹೇಗೆಲ್ಲ ಮಾಡ್ತೀವಿ ಅಂತ. ನೋಡಿ ಕಬ್ಬನ್ನು ಮಂಡೋಣ ಹೀಗೆ ಸಂಗ್ರಹ ಮಾಡಿಟ್ಟು ಆನಂತರ ನೋಡಿ ಈ ಕಣೆಗೆ ಕೊಟ್ಟು ಹೀಗೆ ಇದು ಮಾಡ್ತೀವಿ.
ನೋಡಿ ಇದು ಮಿಷನ್ ಗಾಣ ಪವರ್ ಟಿಲ್ಲರ್ನ ಮಾರ್ಪಾಡು ಮಾಡಿ ಗಾಣಕ್ಕೆ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಹೇಗಿದೆ ಕಬ್ಬು. ಕಬ್ಬಿನ ಗದ್ದೆಯಿಂದ ಆಲೆ ಮನೆಗೆ ಬಂದಾಯಿತು. ಫ್ಯಾಕ್ಟ್ರಿ ಮೇಲೆ ಬಂದಂಥ ಕಬ್ಬನ್ನು ಅನ್ಲೋಡ್ ಮಾಡಿ ಕೂಡ ಆಯಿತು. ಹೀಗೆ ಬಂದಂಥ ಕಬ್ಬನ್ನು ಇವಾಗ ಕಣೆಗೆ ಕೊಡ್ತಾ ಇದ್ದೀವಿ. ಇದು ನಂತರ ಹಾಲಾಗತ್ತೆ. ಆ ಹಾಲನ್ನ ಕುದಿಸಿ ಬೆಲ್ಲ ಮಾಡ್ತೀವಿ. ಅದ್ರ ಪರಿ ಅದ್ರ ಬಗ್ಗೆ ಎಲ್ಲ ಹೇಗಿದೆ ಅನ್ನೋದನ್ನ ನೀವು ನೋಡಿ. ಮನೆ ಆಲೆ ಮನೆ ಇಲ್ಲಿ ನೀರು ಕಬ್ಬಿನ ಹಾಳು ಬರ್ತಾ ಇದೆ. ನಾನು ಮೇಲ್ಗಡೆ ಹೋಗೋ ತೋರಿಸ್ತೇನೆ ಹೇಗೆ ಕಬ್ಬಿನ ಹಾಳು ಬರ್ತದೆ ಅಂತ. ಫ್ಲಾಗ್ ರೆಸರ್ಸ್ ತೋರಿಸ್ತೇನೆ. ತುಂಬ ಶಬ್ದ ಆಗ್ತಾ ಇದೆ. ಹೋಗ್ಬೇಕಾದ್ರೆ ಹೀಗೆ ಹೋಗ್ತದೆ ಮತ್ತೆ ಬರ್ಬೇಕಾದ್ರೆ ಹೋಗ್ಬೇಕಾದ್ರೆ ಹೀಗೆ ಹೋಗ್ತಾ ಸ್ಪೀಡ್ ಹೋಗ್ತದೆ. ಅದು ಬರ್ಬೇಕಾದ್ರೆ ನೋಡಿ ಹಾಗೆ ಬರ್ತಾವೆ. ನೋಡಿ ಕಬ್ಬಿನ ಹಾಳು ಹೋಗ್ತಾ ಇದೆ. ಆ ಕಬ್ಬಿನ ಹಾಳು ಕಬ್ಬಿನ ಹಾಳು ಹೋಗ್ತಾ ಇದೆ ಅನ್ನೋದು ಕೆಳಗೆ ಬಂದು ಆಗ್ತದೆ. ನೋಡಿ ಕೆಳಗೆ ಬಂದು ಆಗ್ತದೆ. ಈಗ ಕೆಳಗೆ ಬಂದು ಆಗ್ತದೆ ಆಗ್ತಾಯಿದೆ. ಆಮೇಲೆ ಆ ಕಬ್ಬಿನ ಹಾಲಿನ ಕಸವನ್ನು ಕಬ್ಬಿ ಕಲ್ಚಾಗಿದ್ದ ಕಸವನ್ನು ಈ ಹಾಗೆ ಗುಪ್ಪೆ ಹಾಕಿ ಒಣಗಿಸಿ ಹಾಗೆ ಗುಪ್ಪೆ ಹಾಕಬೇಕು. ಹಾಕ್ತಾರೆ ನೋಡಿ. ಅನ್ನೋದನ್ನು ಒಣಗಿಸಿ ಅದನ್ನು ಗಿಡಗಳಿಗೆ ಮರಗಳಿಗೆ ಹಾಕ್ತಾರೆ. ಅದು ತುಂಬ ಒಳ್ಳೆ ಗೊಬ್ಬರ ಆಗ್ತದೆ. ಆಮೇಲೆ ನೋಡಿ ತುಂಬ ಒಳ್ಳೆ ಗೊಬ್ಬರ ಅಂದ ತಕ್ಷಣ ಎಲ್ಲ ಇದೆಲ್ಲ ಚಲೋ ಬರ್ತದೆ. ಇದು ನೋಡಿ ಇದು ನೊರೆ ಬೆಲ್ಲ. ಇದು ಆಗ್ತಾಯಿದೆ. ಆಮೇಲೆ ಇದರಿಂದ ಬೆಲ್ಲ ಮಾಡ್ತಾರೆ. ಇದು ನೊರೆ ಬೆಲ್ಲ ಬೆಲ್ಲ ಮಾಡ್ತಾ ಇದ್ದಾರೆ ಈಗ ನೋಡಿ ನೋಡಿ. ಆಮೇಲೆ ಈಗ ಇದು ಮನೆ ಕೊಪ್ಪಳಿಗೆಗೋಸ್ಕರ. ಕೊಪ್ಪಳಿಗೆ ಅಂದರೆ ಆ ಬೆಲ್ಲ ಮಾಡೋ ಪಾತ್ರೆ. ಅದು ಅಡಿಗಡೆ ಬೆಂಕಿ ಕಚ್ಚಿ ಅದನ್ನು ಕಟ್ಟಿಗೆಯನ್ನು ಹಾಕಿ ಕಚ್ಚುತ್ತಾರೆ. ಆಮೇಲೆ ಬೆಂಕಿಯಿಂದ ಇದು ನೋಡಿ ಇದು ಆಲೆ ಮನೆ ಅಂತ. ಇದರಲ್ಲಿ ಜನರು ಬಂದು ಕಬ್ಬಿನ ಕುಡಿತಾರೆ. ಆಮೇಲೆ ಕುಡಿಯೋದು ನಾಳೆ ಬರೋ ತಿಂತಾರೆ. ಆಮೇಲೆ ಹೋಗ್ತಾರೆ ನೋಡಿ ಹೇಗೆ ಇದೆ ಹೇಳಿ ಇದೆ ಹೇಳಿ. ಇಲ್ಲಿ ತುಂಬ ಜನ ಬಂದಿದ್ದಾರೆ ಈಗ ನೋಡಿ. ನೋಡಿ ಬೆಲ್ಲ ಕೊನೆ ಹಂತದಲ್ಲಿದೆ. ಪಾಕ ಬರ್ತಾ ಇದೆ ನೋಡಿ. ನೋಡಿ ಇಲ್ಲಿ ಬೆಲ್ಲವನ್ನು ಹಾಕಿಡ್ತವೆ. ಇಲ್ಲಿ ಹೇಗಿದೆ ಅಂತ ತೋರಿಸ್ತೀನಿ. ಈಗ ಆಲೆಮನೆ ನಡೀತಾ ಇದೆ. ಆಲೆಮನೆ ಬಗ್ಗೆ ನಮ್ಮೂರಿನವರಾದ ರಾಮಚಂದ್ರ ಹೆಗಡೆ ಅವರು ಮಾಹಿತಿ ಕೊಡ್ತಾರೆ. ಸುಮಾರು ಎಷ್ಟು ಡಬ್ಬವನ್ನು ಹಾಕ್ತಾರೆ ಹೇಗೆ ಕೊಪ್ಪರ್ಗಿಗೆ ಹೇಗೆ ಅಡುಗೆ ಅಂದರೆ 16 ಡಬ್ಬ. ಹಾಂ ಒಂದು ಡಬ್ಬಕ್ಕೆ 18 ಲೀಟ್ರ್. ಹಾಂ ಹೇಳ ಅದಕ್ಕೆ ಅದು ಕೊಪ್ಪರಿಗೆ ಕಣಿಗೆಯಿಂದ ಕೊಟ್ಟು ಬಂದು ಹಾಲು ಇದು ಮರುಗಿ ಬಂದು ಅಲ್ಲಿಂದ ಕೊಪ್ಪರಿಗೆಗಿಟ್ಟು ಅದನ್ನು ಉರಿ ಮಾಡಿ ಬೇಯಿಸಿ ಪಾಕ ಬಂದಾಗ ಎಷ್ಟು ಹೋಗ್ತದೆ? ಎಷ್ಟು ತಾಸು ಬೇಕು ಪಾಕ ಬರಲಿಕ್ಕೆ? ಪಾಕ ಬರಲಿಕ್ಕೆ 5-6 ತಾಸು. ಒಂದೂವರೆ ಅಡಿಗೆಗೆ ಇಪ್ಪತ್ನಾಲ್ಕು ಡಬ್ಬಕ್ಕೆ ಅಂದರೆ 320 ಲೀಟ್ರು. 320 ರಿಂದ 350 ಲೀಟ್ರ
ಒಂದು ಕೊಪ್ಪರ್ಗೆ ಎಷ್ಟು ಡಬ್ಬಿ ಬೆಲ್ಲ? ಅದು ಕಬ್ಬಿನ ಬೆಳವಣಿಗೆ ಅಥವಾ ಅದರಿಂದ ಸಿಹಿ ಇದ್ರ ಮುಖಾಂತರ ಬರ್ಬೋದು. ಸಾಮಾನ್ಯವಾಗಿ ಎಷ್ಟು? ಸಾಮಾನ್ಯವಾಗಿ ಎರಡು ಡಬ್ಬ. ಎರಡು ಡಬ್ಬ? ಹಾಂ, ಎರಡೂವರೆ ಮೂರು ಡಬ್ಬ. ಅದು ಸರಾಸರಿ ಎರಡು ಡಬ್ಬ. ಎಷ್ಟು ಎಷ್ಟು ತಾಸು ಕುದಿಸ್ಬೇಕು? ಒಂದು ಐದರಿಂದ ಆರು ತಾಸು. ಐದರಿಂದ ಆರು ತಾಸು? ಹಾಂ. ನೋಡಿ, ನಿಮ್ಮ ಕೈಯಲ್ಲಿ ಬೆಲ್ಲಕ್ಕೆ ಉರಿ ಉರಿ ಬೆಂಕಿನ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಇದು ಆಲೆ ಒಲೆ ಇದು. ಇಲ್ಲಿ ನೋಡಿ, ಇಲ್ಲಿ ಹೆಂಗೆ ಬೆಂಕಿ ಉರಿತಾ ಇದೆ ಅಂತ. ನಿಗಿ ನಿಗಿ ಕೆಂಡ ಹಿಂಗೆ ಕಾಣಿಸ್ತಾ ಇದೆ ನೋಡಿ. ಇಲ್ಲೇ ಮೇಲ್ಗಡೆ ನೋಡಿ, ಇಲ್ಲಿ ಐದಾರು ತಾಸು ಮಾತಾಡಿದ್ದೆಲ್ಲ ಇಲ್ಲಿ ಬತ್ತು ಮೇಡಮ್. ಮೇಡಮ್ ಇದು ಕ್ಲೀನಿಂಗ್ ಪ್ರೊಸೆಸ್ಸು. ಬೆಲ್ಲ ಇದೊಂದು ಭಾಳ ಈಸಿ ಅಂತಾನ ಕೊಪ್ಪರಿಗೆ ಬತ್ತೋದಂಗಾರೆ ಅದು ಕುಂಟೆ ಚಲೋ ಇದ್ದು ಮತ್ತೆ ನೀನು ಮುಂದೆ ಬರಡ ಗೊತ್ತಿರ್ಕ ಜಪ್ಪಿರ್ಕ ಹಿಂಗ ಹೊಸವಾ ಒಂದು ಅರ್ಧ ಡಬ್ಬಿ ಜಾಸ್ತಿ ಬಲ್ಲ ತಿಂಬಲಡಿಲ್ಲ. ಹಾ, ಕೆಲಸಕ್ಕೆಲ್ಲ ಬಂದ ತಿಂದಾಗ್ತಿತ್ತು ಅವಾಗ ಹೋಗಿ ಕೊಯ್ಕೆ ಬಂದಿದ್ರೆ. ಇದು ಬೇರೆ ಹಾಕೋಳ್ ಮುಗಿತು ಎಲ್ಲರೂ ಇದನ್ನ ಚೇಂಜ್ ಮಾಡೋತಿದ್ದಲ್ಲ. ಹೋಗಿ ಬೆಲ್ಲ ಪಾಕ ಬಂತೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡೋದು ಹೀಗೆ. ಕೊಪ್ಪರಿಗೆಯಿಂದ ತೆಗೆದು ಅದನ್ನ ನೀರಿಗೆ ಅಂದ್ರೆ ಒಂದಷ್ಟು ಹನಿಗಳನ್ನ ಬಿಟ್ಟು ಅದು ಹೇಗೆ ಪಾಕ ಬಂದಿದೆ ಅಂತ ಚೆಕ್ ಮಾಡೋ ರೀತಿ ಇದು. ಅಲ್ಲ, ಇದು ಹಾಲಿನ ಕ್ಯಾನ್ ಒಳಗೆ ಹಾಕಿದೆ ಮತ್ತೆ ಇದ್ ನೋಡಿ. ಇದು ಬೆಲ್ಲ ಆಗಿದ್ದು, ಇದು ನೊರೆ ಬೆಲ್ಲ ನೋಡಿ. ಇದೆ ಇಲ್ಲಿ ಹೆಂಗೆ ನೊರೆ ಬಂದಿದೆ ನೋಡಿ. ಹಳೆ ಕಾಲದ ಕೊಪ್ಪರಿಗೆ ಹಿಂಗೆ ಬೆಲ್ಲ ಬರೋಕೆ ಈ ರೀತಿ ವ್ಯವಸ್ಥೆ ಇರಲಿಲ್ಲ. ಈಗ ನೋಡಿ, ಇದು ಇತ್ತೀಚಿನ ದಿನಗಳಲ್ಲಿ ಕೊಪ್ಪರಿಗೆ ಬಂದಿದೆ. ನಲ್ಲಿ ಥರ ಇಟ್ಟಿದ್ದಾರೆ ನೋಡಿ. ನಿಮ್ಮ ಮನೆ ಹೋಗ ಮನೋಜ ಆಸರೆ ಕೊಡಿ ಹೋಗ. ಮಾಡ್ತಾರ
ಇದು ಹೊಸ ಕೊಪ್ಪರ್ಗೆ ಆವಾಗ ಸ್ವಲ್ಪ ರೌಂಡ್ ಶೇಪ್ ಅಲ್ಲಿ ಇರ್ತಿತ್ತು ರೌಂಡ್ ಶೇಪ್ ಅಲ್ಲೇ ಇತ್ತು ಅಲ್ಲ ಸ್ವಲ್ಪ ಇದ್ರ ಚೂರ್ ಚೇಂಜ್ ಇದ್ರು ಆವಾಗ ಏನಿದೆ ಹಿಂಗ್ ಬತ್ತಿತ್ತು ಈ ಅಡಿಗೆ ಹಿಂಗ್ ಬತ್ತಿತ್ತು ಇದು ಎಲ್ಲ ಕಲರ್ ವಂಡರ್ಫುಲ್ ಬಂತು ಡಿಸೆಂಟ್ರಿ ಶುರು ಮಾಡ್ಕೊಂಡು ಇಷ್ಟು ಹಣಲು ಇಲ್ಲ ಡಿಸೆಂಟ್ರಿ ಹೋಗಲಿ ಆ ಪರಿಸ್ಥಿತಿ ನೋಡಿ ಇದನ್ನ ಬೆಲ್ಲ ಇದಿತ್ತು ನೋಡಿ ಇದು ಜನಿ ಬೆಲ್ಲ ಇದು ತಿನ್ನೋದು ಅಂತ ರುಚಿ ಅಂದ್ರೆ ನೋಡಿ ನೋಡಿ ಹೇಗಿರುತ್ತೆ ಇದು ಇದು ಜೋನಿ ಬೆಲ್ಲ ಇದು ಗೆಳೆಯರೆ ಇದು ನಮ್ಮನೆಯಲ್ಲಿ ಆಲೆ ಮನೆ ಮಾಡಿರುವಂಥ ವಿಶೇಷದ ಒಂದು ಸಂಗತಿ. ಹೇಗಿತ್ತು ಆಲೆ ಮನೆ, ಯಾವ ರೀತಿ ಮಾಡಿದ್ವಿ, ಯಾವ ರೀತಿ ಸಂಭ್ರಮ ಇತ್ತು ಅದನ್ನೆಲ್ಲ ನೀವು ನೋಡಿದ್ರಿ. ನಿಮ್ಮಲ್ಲೂ ಕೂಡ ಈ ರೀತಿ ಸಂಭ್ರಮದ ಸಂಗತಿಗಳು ಅನೇಕ ಇರ್ಬೋದು. ನೀವು ಕೂಡ ಆಲೆ ಮನೆ ಮಾಡಬಹುದು, ನಿಮ್ಮಲ್ಲಿ ಹಿರಿಯರಾಗಿದ್ದವರು ಈ ರೀತಿ ಆಲೆ ಮನೆಗಳನ್ನು ನೀವು ನೋಡಿರ್ಬೋದು. ಆಗಿನ ಕಾಲದ ಯಾವ ರೀತಿ ಆಲೆ ಮನೆಗಳು ಹೇಗಿತ್ತು, ಯಾವ ರೀತಿ ಇತ್ತು ಅನ್ನೋದನ್ನ ನೀವು ಹೇಳಿ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿ. ನೀವು ಕೂಡ ಆಲೆ ಮನೆ ಮಾಡೋದಾದರೆ ಅದ್ರ ಬಗ್ಗೆ ಹೇಳಿ. ಅದೇ ರೀತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಅದನ್ನ ಲೈಕ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೆ ಹಂಚ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಲ್ಲಿ ಕಾಣುವಂಥ ಬೆಲ್ ಐಕನ್ನ ಒತ್ತಿ. ಹೀಗೆ ಮಾಡಿದರೆ ನಾನೇನಾದರೂ ವಿಡಿಯೋ ಬಿಟ್ಟರೆ ಸುಲಭವಾಗಿ ನಿಮಗೆ ಅದರ ವಿಡಿಯೋ ಸಿಗುತ್ತೆ. ಥ್ಯಾಂಕ್ ಯು ಗೆಳೆಯರೇ, ಮತ್ತೊಮ್ಮೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಎದುರಿಗೆ ಬರ್ತೀನಿ. ಬಾಯ್ ಬಾಯ್, ಸಿ ಯು.